ಸದಲ್ಗ ಪಟ್ಟಣದಲ್ಲಿ ಮನೆಗೋಡೆ ಕುಸಿದು ಬಿದ್ದು ಮೃತಪಟ್ಟ ಕಲ್ಲಪ್ಪ ಪರಗೌಡ್ ಇವರ ಮನೆಗೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್. ಸದಲ್ಗ ಪಟ್ಟಣದಲ್ಲಿ ಆಗಸ್ಟ್ 19ರಂದು ಮನೆಗೋಡೆ ಕುಸಿದು ಬಿದ್ದು ಮೃತಪಟ್ಟ ಕಲ್ಲಪ್ಪ ಪರಗೌಡ್ ಇವರ ಮನೆಗೆ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾದ ಮಹಾಂತೇಶ್ ಕವಟಗಿಮಠ್ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದರು ಮತ್ತು ಸದಲ್ಗ ಪಟ್ಟಣದಲ್ಲಿ ಬಾಧಿತ ಮನೆಗಳನ್ನು ಮತ್ತೊಮ್ಮೆ ಸರ್ವೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿ ಎಂದು ತಹಶೀಲ್ದಾರರಾದ ಸುಭಾಷ್ ಸಂಪಗಾವಿ ಅವರಿಗೆ ತಿಳಿಸಿದರು. ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾದ ಮಹಾಂತೇಶ್ ಕವಟಗಿಮಠ್ ಮಾತನಾಡಿ, ರಾತ್ರಿ ವೇಳೆ ಮನೆಗೋಡೆ ಕುಸಿದು ಬಿದ್ದು ಸಾವನ್ನಪ್ಪಿದ ಕಲ್ಲಪ್ಪ ಪರಗೌಡ ಇವರಿಗೆ ಶ್ರದ್ಧಾಂಜಲಿ ಕೋರಿ ಪತ್ರದಲ್ಲಿ ಈ ರೀತಿ ಬಾಧಿತ ಮನೆಗಳನ್ನು ಸರ್ವೆ ಮಾಡಿ ಪ್ರತಿಯೊಂದು ಬಾಧಿತ ಮನೆಗೆ ಸರ್ಕಾರದಿಂದ 3.5 ಲಕ್ಷ ನೀಡುವುದಾಗಿ ತಿಳಿಸಿದರು. ದೂಧಗಂಗಾ ನದಿಗೆ ಬಂದಿರತಕ್ಕಂಥ ಪ್ರವಾಹದ ಹಿನ್ನೆಲೆಯಲ್ಲಿ ಸದಲಗ ಪಟ್ಟಣದಲ್ಲಿ ಆಗಿರತಕ್ಕಂಥ ದುರಂತ ಒಬ್ಬ ಹಿರಿಯರು ಕಲ್ಲಪ್ಪ ರಾಮಪ್ಪ ಪರಗೌಡ್ರ ಅಂತಕ್ಕಂಥ ವ್ಯಕ್ತಿಯ ಮೃತ ವ್ಯಕ್ತಿಯ ಮನೆಗೆ ಭೇಟಿ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಇವತ್ತು ನನ್ನ ಜೊತೆಗೆ ತಹಶೀಲ್ದಾರರು ಬಂದಿದ್ದಾರೆ. ಸಂಬಂಧಪಟ್ಟಂಥ ಪುರಸಭೆ ಮುಖ್ಯಾಧಿಕಾರಿಗಳ ಜೊತೆಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ, ತಹಶೀಲ್ದಾರ್ ಅವ್ರ ಜೊತೆಗೂ ಚರ್ಚೆ ಮಾಡಿದ್ದೀನಿ. ಮೃತ ಕುಟುಂಬಕ್ಕೆ ಈಗಾಗಲೇ ಸರ್ಕಾರದಿಂದ 5 ಲಕ್ಷ ರೂಪಾಯಿಗಳನ್ನ ಕೊಡಮಾಡಲಾಗಿದೆ. ಇದರ ಜೊತೆಗೆ ಕಳೆದ ವರ್ಷದ ನೆರೆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಪ್ರವಾಹ ಪೀಡಿತ ನೆರೆ ಸಂತ್ರಸ್ತರಿಗೆ Category A, Category B, and Category C ಮನೆಗಳಿಗೆ 5 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ ಮತ್ತು 50,000 ರೂಪಾಯಿಗಳನ್ನ ಕೊಡಮಾಡಿದ್ದಾರೆ. ಇವತ್ತು ಸದಲಗ ಪಟ್ಟಣದಲ್ಲಿ ಬಂದು ನೋಡಲಾಗಿ ನದಿ ತೀರದ ಮನೆಗಳು ಯಾವ ಬಾಧಿತವಾಗಿರ್ತಕ್ಕಂಥ ಈ ಥರದ ಮನೆಗಳಿವೆ, ಯಾವ ಮಣ್ಣಿನಿಂದ ನಿರ್ಮಾಣಗೊಂಡಿರತಕ್ಕಂಥ ಮತ್ತು ಈ ಥರದ ಪ್ರವಾಹದಿಂದ ಇಂಥ ಅಹಿತಕರ ಘಟನೆ ಆಗ್ತಕ್ಕಂಥ ಈ ಥರದ ಮನೆಗಳು ಯಾವಿದ್ದಾವೆ, ಹಾಳು ಮಣ್ಣಿನಿಂದ ಕಟ್ಟಿದ್ದು, ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಈ ಥರದ ಮನೆಗಳು ಯಾವಿದ್ದಾವೆ, ಇವುಗಳಿಂದ ಅನಾಹುತ ಆಗ್ತಕ್ಕಂಥದ್ದು ಇವತ್ತು ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ಮಾಧ್ಯಮದ ಸ್ನೇಹಿತರು ಸಹಿತ ಈ ಥರದ ಮನೆಗಳನ್ನು ಇವತ್ತು ನನಗೆ ತೋರಿಸಿದ್ದಾರೆ. ನಾನು ಈಗಾಗಲೇ ತಹಶೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ, ಸದಲಗ ನಗರದ ಈ ಥರದ ನೆರೆಯಿಂದ ಸಂತ್ರಸ್ತ ಆಗ್ತಕ್ಕಂಥ ಮತ್ತು ಈ ರೀತಿಯ ಪ್ರವಾಹದಿಂದ ಹಳೆ ಮನೆಗಳು ಏನು ಬಾಧಿತವಾಗಿರ್ತಕ್ಕಂಥ ಮನೆಗಳಿದ್ದಾವೆ, ಇದರ ಒಂದು ಸಂಪೂರ್ಣ ಸರ್ವೆ ಕಾರ್ಯವನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು. ಇಂಥ ಜನರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅವರಿಗೆ ಮತ್ತೊಮ್ಮೆ ಈ ಥರದ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಮನೆಗಳನ್ನ ಕಟ್ಟಿಸ್ಲಿಕ್ಕೆ ಸರ್ಕಾರದಿಂದ ವಿಶೇಷ ಯೋಜನೆಯನ್ನು ತಂದು ಆ ಥರದ ಬಡವರಿಗೆ ಯಾರು ಈ ಥರದ ಬಾಧಿತ ಕುಟುಂಬಗಳಿವೆ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ಮಂಜೂರು ಮಾಡಲಾಗ್ತದೆ. ಆದಷ್ಟು ಬೇಗ ತಾಲೂಕು ಆಡಳಿತ ಆ ಒಂದು ಸಂಪೂರ್ಣ ಮಾಹಿತಿಯನ್ನು ನಮಗೆ ಒದಗಿಸ್ಬೇಕು. ವಸತಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಣ್ಣನವರಿಗೆ ಈ ವಿಶೇಷ ವರದಿಯನ್ನು ಕೊಟ್ಟು ಈ ಥರದ ಬಾಧಿತ ಕುಟುಂಬಗಳಿಗೆ ಅವರಿಗೆ ಮನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಲಿದೆ. ಈಗ ಸರ್, ಲಾಸ್ಟ್ ಇಯರ್ ಸಿಎಲ್ಲಿ ಕೆಲವೊಂದು ಮನೆಗಳು ಮಾಡಿದ್ದಾರಲ್ಲ ರೀ, ಅವರು ಗೋಡೆಗಳು ಬಿದ್ದವ್ರು, ಅವ್ರಿಗೆ ಯಾವ ರೀತಿ ಅಂದರೆ ಅವ್ರಿಗೆ ರೀಸರ್ವೆ ಮಾಡ್ತಾರೋ ಏನು? ಈಗ ಒಟ್ಟು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಿಎಲ್ ಇರಬಹುದು, ಆದರೆ ಈ ಥರದ ಮಳೆಯಿಂದ ನೆರೆಯಿಂದ ಬಾಧಿತವಾಗ್ತಕ್ಕಂಥ ಮನೆಗಳ ಬಗ್ಗೆ ಸಹಿತ ಸಂಪೂರ್ಣ ವರದಿಯನ್ನು ಸರ್ಕಾರ ತೆಗೆದುಕೊಳ್ತದೆ. ಈ ಥರದ ಮನೆಗಳಿದ್ದಲ್ಲಿ ಅದು ಸಿ ಅಂತ ಕಾಣ್ತಿದ್ರು ಸಹಿತ ಯಾವುದೇ ಸಂದರ್ಭದಲ್ಲಿ ಅದು ಹಾಳ್ಮಣ್ಣಿನ ಮನೆ ಅಥವಾ ಈ ಥರ ಬಾಧಿತ ಮನೆ ಇದ್ದರೆ ಅವ್ರಿಗೂ ಸಹಿತ ಮನೆಗಳನ್ನು. ಈ ಸಮಯದಲ್ಲಿ ಚಿಕ್ಕೋಡಿಯ ತಹಶೀಲ್ದಾರರಾದ ಸುಭಾಷ್ ಸಂಪಗಾವಿ, ಚಿಕ್ಕೋಡಿಯ DYSPಗಳಾದ ಮನೋಜ್ ಕುಮಾರ್ ನಾಯಕ್, CPI ಐ ಗುರುನಾಥ್, PSI RY ಬಿಳಗಿ, ಉಪ ತಹಶೀಲ್ದಾರರಾದ ಶೀಲವಂತ್, ಕಂದಾಯ ಅಧಿಕಾರಿಗಳಾದ ನಾಯಕ್, ಪುರಸಭೆ ಮುಖ್ಯಾಧಿಕಾರಿಗಳಾದ PA ಕಲ್ಯಾಣ ಶೆಟ್ಟಿ, BJP ಮುಖಂಡರಾದ ಪ್ರಕಾಶ್ ಪಾಟೀಲ್, ಪುರಸಭೆ ಸದಸ್ಯರಾದ ಲಕ್ಷ್ಮೀಕಾಂತ್ ಹಾಲಪ್ಪನವರ್, ಆನಂದ್ ಪಾಟೀಲ್, ಚೇತನ್ ಪಾಟೀಲ್, ತಾತ್ಯಸಾಬ್ ನಡುಗುಂದೆ, ಅಭಿನಂದನ್ ಪಾಟೀಲ್, ಚೇತನ್ ಪಾಟೀಲ್, ಭರತ್ ಬೋರ್ಗಾವೆ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು.